ಇಲ್ಲಿ ನೆತ್ತಿರುವಂತಹ ಎಲ್ಲ ಚಿತ್ರತಂಡಕ್ಕೆ ನಿಮ್ಮ ಕನ್ನಡ ನಾಯಕರು ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸತಮ ಸದ್ಗಮಯ ಈ ಟ್ರೈಲರ್ ನಾನು ಸುಮಾರು ಹಿಂದೆನೆ ನೋಡಿದೆ, ಬಿಗ್ ಬಾಸ್ ಇಂದ ಬಂದ ತಕ್ಷಣ. ಅವಾಗ ಜಸ್ಟ್ ಒಂದು ಫೋನ್ ಅಲ್ಲಿ ತೋರಿಸಿದ್ರು, ಅವಾಗ ನನಗೆ ನೋಡಿ ಇಂಪ್ರೆಸ್ ಆಗಿದೆ. ಬಿಕಾಸ್ ವೆರೈಟಿ ಇತ್ತು ಟ್ರೈಲರ್ ಅಲ್ಲಿ, ತುಂಬಾ ವೇರಿಯೇಷನ್ಸ್ ಇತ್ತು. ಸೊ ಸಿನಿಮಾ ಕೂಡ ಅದೇ ರೀತಿ ನೀವು ಅನ್ಕೊಂಡಂಗೆ ಆಗಿ ಒಂದು ಜಯ ಸಿಗ್ಲಿ ನಿಮ್ಮ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹಾಗೆ ಸ್ಪೆಷಲಿ ನಾನು ಲಾಸ್ಯಗೋಸ್ಕರ ಇವತ್ತು ಆಡಿಯೋ ಲಾಂಚಿಗೆ ಬಂದೆ. ಬಿಕಾಸ್ ಲಾಸ್ಯ ಶಿ ವಾಸ್ ವೆಲ್ ವಿಶರ್ ಫಾರ್ ಮೀ. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ 56 ಎಪಿಸೋಡ್ ಆಗ್ಬೇಕಾದ್ರೆ ಅವ್ರು ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಹೊರ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅವ್ರು ಬಂದು ಅವ್ರು ಹೇಳಿ ಕಳಿಸಿರ್ತಾರೆ ಏನು ಹೇಳ್ಬಾರ್ದು ಹೊರಗಡೆ ಏನ್ ನಡೀತಿದೆ ಅಂತ. ಆದ್ರೂ ಎಷ್ಟು ಹೇಳ್ಬೋದು ಅಷ್ಟು ಒಂದು ಫಸ್ಟ್ ಬಂದ ತಕ್ಷಣ ಎಲ್ಲರೂ ಕೇಳ್ತಾ ಇದ್ರು ಯಾರು ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕೇಳಿದಾಗ ಅವ್ರು ನನ್ನ ಹೆಸರು ಹೇಳಿದ್ರು. ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂತು ನನಗೆ, ಓಕೆ ಪರವಾಗಿಲ್ಲ ಹೊರಗಡೆ ಚೆನ್ನಾಗಿ ಓಡ್ತಾ ಇದೆ ಕುದುರೆ ಅಂತ. ಸೊ ಅಲ್ಲಿಂದ ದೆನ್ ಶಿ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ. ಅದೆಲ್ಲ ಇದು ಒಂದು ಮೋಟಿವೇಶನ್ ತರ. ಸೊ ಲಾಸ್ಟ್ ನನಗೆ ಬಿಗ್ ಬಾಸ್ ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರ ಮೊದಲನೇ ಮೂವಿ ಆಗಿರೋದ್ರಿಂದ ನಾನು ಕೂಡ ಆಡಿಯೋ ಲಾಂಚಿಗೆ ಬನ್ನಿ ಅಂತ ತಕ್ಷಣ ಫೀಲ್ ವೆರಿ ಹ್ಯಾಪಿ. ಅಂಡ್ ವೆರಿ ಹ್ಯಾಪಿ ಟು ಸಪೋರ್ಟ್ ದ ಹೋಲ್ ಟೀಮ್ ಬಿಕಾಸ್ ತುಂಬಾ ಒಳ್ಳೆ ಟ್ಯಾಲೆಂಟ್ ಎಲ್ಲ ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಧನ್ಯವಾದಗಳು ನನಗೆ ಈ ವೇದಿಕೆಗೆ ಬರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ. ಅಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಆಲ್ ದ ಬೆಸ್ಟ್. ಎಲ್ಲ ಪ್ರೊಡ್ಯೂಸರ್ ಸರ್, ನೀವು ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ಇದು ಹಿಂದೂ ಸಂಪ್ರದಾಯದ ಒಂದು ಪ್ರಸಿದ್ಧ ಶ್ಲೋಕ. ಸೊ ಆದ್ರಿಂದ ಪಾಸಿಟಿವಿಟಿ ನೆನಪಾಗುತ್ತೆ. ಸೊ ಏನೋ ಒಂದು ಕತ್ತಲಿನಿಂದ ಬೆಳಕಿನೊಳಗೆ ಅಂತ ಅನಿಸ್ತದೆ. ಸೊ ಸಿನಿಮಾ ಕೂಡ ಹಂಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತೀವಿ. ಥ್ಯಾಂಕ್ ಯು.